ಹಿರಿಯ ವಾರಸ್ಧಾರ ಡಿ ಬಾಸ್ ಅಲ್ಲ, ಜೂನಿಯರ್ ಚಾಲೆಂಜಿಂಗ್ ಸ್ಟಾರ್ ವಿನೇಶ್ ದರ್ಶನ್. ತಾತ ತಂದೆಯಂತೆ ಬಹುದೊಡ್ಡ ಹೆಸರು ಮಾಡೋ ಕನಸು ಕಂಡಿರೋ ತೂಗುದೀಪ ಕುಟುಂಬದ ಕುಡಿಗೆ ಎಂದು ಜನ್ಮದಿನದ ಸಂಭ್ರಮ. ಅಷ್ಟೇ ಅಲ್ಲ, ತೂಗುದೀಪ ಶ್ರೀನಿವಾಸ್ರನ್ನ ವಿನೇಶ್ ರಲ್ಲಿ ಕಾಣ್ತಾ ಇರೋ ದಾಸನ ಕಟ್ಟ ಅಭಿಮಾನಿಗಳು ಜೂನಿಯರ್ ದಾಸ ದರ್ಶನ್ರ ಬರ್ತ್ಡೇಗೆ ಸ್ಪೆಷಲ್ ಟ್ರಿಬ್ಯೂಟ್ ಅರ್ಪಿಸಿದ್ದಾರೆ. ಅದೇನು ಅನ್ನೋದ್ರ ಜೊತೆ ಅದಕ್ಕೆ ಮೀನಮ್ಮ ಹಾಗೂ ಸ್ಯಾಂಡಲ್ವುಡ್ ಒಡೆಯನ ರಿಯಾಕ್ಷನ್ ಎಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನಲ್ಲೀಗ ಜೂನಿಯರ್ ದರ್ಶನದೇ ದರ್ಬಾರ್. ಮೊಮ್ಮಗನ ಜನ್ಮದಿನದಂದು ತಾತನಿಗೆ ಸ್ಪೆಷಲ್ ಟ್ರಿಬ್ಯೂಟ್. ಬೇರೆ ಏನು ಅಲ್ಲ ನಮಗೆ, ನೀವು ದೇವರ ರೂಪ, ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗುದೀಪ. ಹನ್ನೊಂದನೇ ವಸಂತಕ್ಕೆ ಕಾಲಿಟ್ಟ ಡಿಬೋಸ್ ಮಗ ವಿನೇಶ್ ದರ್ಶನ್, ಕೇಕ್ ಕತ್ತರಿಸಿ ಹಾಲಿನ ಅಭಿಷೇಕ ಮಾಡಿದ ದಚ್ಚು ಫ್ಯಾನ್ಸ್. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತೆ ಅನ್ನೋದಕ್ಕೆ ಇಂದಿನ ಈ ಸ್ಪೆಷಲ್ ಸ್ಟೋರಿ ತುಂಬಾ ಅರ್ಥಗರ್ಭಿತವಾದಂತಹ ನಿದರ್ಶನ ಅಂದ್ರೆ ತಪ್ಪಾಗಲ್ಲ. ಹೌದು, ಮನೆಯಲ್ಲಿ ಹಿರಿಯರು ಯಾವ ಹಾದಿಯಲ್ಲಿ ನಡೆದರೆ ಮಕ್ಕಳು ಸಹ ಅದೇ ಹಾದಿ ಹಿಡಿಯುತ್ತಾರೆ ಅನ್ನೋದಕ್ಕೆ ತೂಗುದೀಪ ಫ್ಯಾಮಿಲಿ ಬೆಸ್ಟ್ ಎಕ್ಸಾಂಪಲ್. ತೂಗುದೀಪ ಶ್ರೀನಿವಾಸ್ ಖಡಕ್ಕಳ ನಾಯಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚು ಹರಿಸಿದವರು. ಅವರಂತೆ ಮಗ ದರ್ಶನ್ ಕೂಡ ಸದ್ಯ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನನಾಗಿ ಕಮಾಲ್ ಮಾಡುತ್ತಿದ್ದಾರೆ. ಖಳನಾಯಕ ತಂದೆ ನಾಯಕ ನಟನಾದ್ರೆ ಅವರ ಕಂದ ಕೂಡ ಅವರಿಂದ ಪ್ರಭಾವಿತನಾಗೋದಲ್ಲದೆ ಬೋರ್ನ್ ಫಾರ್ ಫಿಲ್ಮ್ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಎಸ್, ತಂದೆ ದರ್ಶನ್ರಷ್ಟೇ ಸಿನಿಮೋತ್ಸಾಹಿ, ಕನಸುಗಾರ, ಕಂಡ ಕನಸು ನನಸು ಮಾಡೋ ಛಲಗಾರ ವಿನೀಶ್ ದರ್ಶನ್. ಸನ್ ಆಫ್ ದಾಸ ದರ್ಶನ್ ಈಗಾಗಲೇ ತಂದೆಯ ಜೊತೆ ಐರಾವತ ಮತ್ತು ಯಜಮಾನ ಚಿತ್ರಗಳಲ್ಲಿ ತಮ್ಮ ನಟನಾ ಕೌಶಲ್ಯದ ಝಲಕ್ ತೋರಿಸಿದ್ದಾರೆ. ಈ ಪೌರ ಇಡೀ ಡಿಬೋಸ್ ಅಭಿಮಾನಿ ವೃಂದದ ಏಕೈಕ ವಾರಸ್ಧಾರ ಕೂಡ ಹೌದು. ಅಂತಹ ತೂಗುದೀಪ ಡೈನಾಸ್ಟಿಯ ವಾರಸ್ಧಾರನಾಗಿ ಹುಟ್ಟು ಹಬ್ಬದ ಸಂಭ್ರಮ. 10 ವರ್ಷ ಪೂರೈಸಿರೋ ವಿನೇಶ್ ಹನ್ನೊಂದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಡಿಬೋಸ್ ಅಭಿಮಾನಿಗಳು ದರ್ಶನ್ ಕುಟುಂಬದ ಜೊತೆ ತಮ್ಮ ನೆಚ್ಚಿನ ನಟನ ಬರ್ತ್ಡೇ ಸೆಲೆಬ್ರೇಷನ್ ಅಂತೆ ಕೇಕ್ ಕತ್ತರಿಸಿ ವಿನೇಶ್ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಜನ್ಮದಿನವನ್ನ ತುಂಬಾ ಅರ್ಥಪೂರ್ಣವಾಗಿ ಸಂಭ್ರಮಿಸಿದ್ದಾರೆ. ದರ್ಶನ್ರ ಹನ್ನೊಂದನೇ ಹುಟ್ಟುಹಬ್ಬ ಹಿನ್ನೆಲೆ ತೂಗುದೀಪ ಡೈನಾಸಿಟಿ ತಂಡದಿಂದ ಇಡೀ ಡಿಬೋಸ್ ಫ್ಯಾನ್ಸ್ ಬಳಗ ಸೇರಿ ತೂಗುದೀಪ ಶ್ರೀನಿವಾಸರಿಗೆ ಸ್ಪೆಷಲ್ ಟ್ರಿಬ್ಯೂಟ್ ಅರ್ಪಿಸುತ್ತಾರೆ. ಅದೇ ಜೈ ತೂಗುದೀಪ ಆಲ್ಬಮ್ ಸಾಂಗ್. 52 ವರ್ಷಕ್ಕೇನೆ ಇಹಲೋಕ ತ್ಯಜಿಸಿದ ತೂಗುದೀಪ ಶ್ರೀನಿವಾಸ್ ಎಲ್ಲರನ್ನ ಅಗಲಿ ಬಾರೋಪರಿ 24 ವರ್ಷಗಳೇ ಕಳೆದಿದೆ. ಖಡಕ್ಖಳನಟನಾಗಿ ಅವರು ಮಾಡಿದ ಪಾತ್ರಗಳ ಮೂಲಕ ಕನ್ನಡ ಸಿನಿಪ್ರಿಯರ ಹೃದಯಾಂತರಾಳದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ತೂಗುದೀಪ ಶ್ರೀನಿವಾಸ್. ಬೇರೆ ಏನು ಅಲ್ಲ ನಮಗೆ, ನೀವು ದೇವರ ರೂಪ, ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗುದೀಪ. ದೀಪ ಮನೆ ಬೆಳಗುತ್ತೆ, ತೂಗುದೀಪ ಕರುನಾಡನ್ನೇ ಬೆಳಗುತ್ತೆ. ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಜಯ ತೂಗುದೀಪ. ರೌದ್ರವೀರ ಹಾಸ್ಯ ಭಯಾನಕ ಎಲ್ಲವೂ ತಿಳಿದಿದೆ ನಿಮಗೆ, ನಿಮ್ಮ ನಟನ ಸಾಮರ್ಥ್ಯಗಳು ಸೀದಾ ನಾಟಿವೆ ಎದೆಗೆ. ಎಸ್,
ಇದು ದರ್ಶನ್ ಅಭಿಮಾನಿಗಳು ತೂಗುದೀಪ ಶ್ರೀನಿವಾಸರಿಗೆ ಮಾಡಿರೋ ವೆರಿ ವೆರಿ ಸ್ಪೆಷಲ್ ಸಾಂಗ್. ಪ್ರಮೋದ್ ಜೋಯಲ್ ಸಾಹಿತ್ಯವಿರೋ ಈ ಹಾಡಿಗೆ ಅಕ್ಷಯ್ ಸಂಗೀತ ಸಂಯೋಜಿಸಿದ್ದು ಅರವಿಂದ್ ಹಾಡಿದ್ದಾರೆ. ಗುರುಪ್ರಸಾದ್ ಸಂಕಲನ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದು ದೀಪಾಳ್ಯದಲ್ಲಿ ಸಖತ್ ಸೆನ್ಸೇಷನ್ ಹುಟ್ಟಿಸಿದೆ ಜೈ ತೂಗುದೀಪ ಸಾಂಗ್. ತೂಗುದೀಪ ಬೇರೆ ಏನೂ ಅಲ್ಲ ನಮಗೆ, ನೀವು ದೇವರ ರೂಪ, ಕರುನಾಡಿನ ಜನಪ್ರೀತಿಯಿಂದ ಕರೆವರು ತೂಗುದೀಪ. ದೀಪ ಮನೆ ಬೆಳಗುತ್ತೆ, ಆದ್ರೆ ತೂಗುದೀಪ ಇಡೀ ಕರುನಾಡನ್ನೇ ಬೆಳಗುತ್ತೆ ಅನ್ನೋ ಅಂತಹ ಅರ್ಥಪೂರ್ಣ ಸಾಲುಗಳನ್ನ ಹೊತ್ತು ಬಂದಿರೋ ಜೈ ತೂಗುದೀಪ ಸಾಂಗ್ನಲ್ಲಿ ತೂಗುದೀಪ ಶ್ರೀನಿವಾಸರ ವ್ಯಕ್ತಿತ್ವವನ್ನ ತುಂಬಾ ಸೊಗಸಾಗಿ ಬಣ್ಣಿಸಲಾಗಿದೆ. ಈ ಹಾಡಿನ ಮತ್ತೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಇಡೀ ಸಾಂಗ್ಗೆ ತೂಗುದೀಪ ಶ್ರೀನಿವಾಸರ ಹಳೆಯ ಫೋಟೋಗಳನ್ನ ಬಳಸಿ ಎಡಿಟ್ ಮಾಡಿರೋದು. ಅವರ ಜರ್ನಿಯನ್ನ ಒಮ್ಮೆ ಮೆಲುಕು ಹಾಕುವಂತಿರೋ ಸ್ಟಿಲ್ ಝಲಕ್ ನೋಡುಗರಿಗೆ ಗತ ವೈಭವವನ್ನ ಸಾರಲಿದೆ. ನಟ ಸಾರ್ವಭೌಮ ರಾಜಕುಮಾರರಿಗೆ ಬರುವ ತಮಿತ್ರ, ಚಾಮುಂಡಮ್ಮ ನೆಲೆಸಿರುವ ಮೈಸೂರಿನ ಹೆಮ್ಮೆಯ ಪುತ್ರ, ನೀವು ನಮ್ಮ ಹೃದಯಕ್ಕೆ ತುಂಬಾ ಹತ್ತಿರ, ನಮ್ಮೆದೆಯಲ್ಲಿ ನಿಮಗಿರೋ ಗೌರವ ಶಿಖರಕ್ಕಿಂತ ಎತ್ತರ, ಎಷ್ಟೋ ಜನರ ಹಾಗೆ ನಾನು ನಿಮ್ಮ ಜಾಣಿ, ಕರುನಾಡಲ್ಲೇ ನೀವು ಮತ್ತೆ ಹುಟ್ಟಿ ಬನ್ನಿ. ಆಫ್ ಸ್ಕ್ರೀನ್ ನಲ್ಲೂ ದಚ್ಚು ಅಪ್ಪನನ್ನ ಕಳನಂತೆ ನೋಡ್ತಿದ್ರ. ತೂಗುದೀಪ್ ಡೈನಾಸಿಟಿ ಗಿಫ್ಟ್ಗೆ ದಚ್ಚು ಮೀನಮ್ಮ ಭಾವುಕ. ಸ್ಪೆಷಲ್ ಸಾಂಗ್ ನೋಡಿ ಫ್ಯಾನ್ಸ್ಗೆ ದಚ್ಚು ಸ್ಪೆಷಲ್ ಥ್ಯಾಂಕ್ಸ್. ಈ ಹಾಡನ್ನ ನೋಡಿದಂತಹ ತೂಗುದೀಪ ಶ್ರೀನಿವಾಸ್ ಧರ್ಮಪತ್ನಿ ಮೀನಾ ತೂಗುದೀಪ್ ಅಕ್ಷರಶಃ ಭಾವುಕರಾಗಿದ್ದಾರೆ. ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಈ ಹಾಡನ್ನ ಮಾಡಿದಂತಹ ಇಡೀ ದರ್ಶನ್ ಅಭಿಮಾನಿ ವೃಂದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ನನಗೆ ಅವ್ರನ್ನ ನೋಡ್ತಾ ಇದ್ದಾಗಲೇ ತುಂಬಾ ಕಣ್ಣಲ್ಲಿ ನೀರು ಬಂತು ಕೂಡ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ತೂಗುದೀಪ ಶ್ರೀನಿವಾಸ್ ಅವ್ರನ್ನ ನೆನೆಸ್ಕೊಳ್ಬೇಕಾದ್ರೆ ದರ್ಶನ್ ದಿನಕರ್ ಅವರೇ ಕಾರಣ. ಅಂತ ಒಂದು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಅದೇನು ಹೇಳ್ತಾರಲ್ಲ, ಏನ್ ಬಿತ್ತಿದ್ವಿಯೋ ಅದನ್ನೇ ಬೆಳೆಸ್ಕೊಳ್ತೀವಿ ಅಂತ. ಹಾಗಾಗಿ ಇವತ್ತು ತೂಗುದೀಪ ಶ್ರೀನಿವಾಸ್ ಅವರಿಗೆ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಕ್ಕಿದೆ ಏನೋ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಜೈ ತೂಗುದೀಪ ಹಾಡು ನೋಡಿ ಅಪ್ಪನನ್ನ ನೆನೆದು ಭಾವುಕ ಮಾತುಗಳನ್ನಾಡಿದ್ದಾರೆ. ಅಪ್ಪ ಇಂದು ಇದ್ದಿದ್ರೆ ಸಖತ್ ಖುಷಿ ಪಡ್ತಿದ್ರು. ಅವರು ನಮ್ಮ ನಗಲಿ 24 ವರ್ಷಗಳೇ ಕಳೆದರೂ ಸಹ ಇಂದಿಗೂ ಅವರ ಅಭಿಮಾನಿಗಳ ಮನದಲ್ಲಿ ಜೀವಂತ ಅಂದಿದ್ದಾರೆ. ಜೊತೆಗೆ ಇಡೀ ಫ್ಯಾನ್ಸ್ ಬಳಗಕ್ಕೆ ವಿಶೇಷವಾದಂತಹ ಧನ್ಯವಾದ ಅರ್ಪಿಸಿದ್ದಾರೆ. ಇವತ್ತಿಗೆ ನಮ್ಮ ತಂದೆ ಹೋಗಿ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 23 ವರ್ಷ ಆಯ್ತು. ಸೊ ಈ ಅಕ್ಟೋಬರ್ 16 ಬಂದರೆ ವಿಲನ್ನ ವಿಲನ್ ಥರನೇ ನೋಡೋರು ಆ್ಯಕ್ಚುಲಿ ಹೊರಗಡೆ ಅವರು. ಬಟ್ ಇವತ್ತು ಅವ್ರು ಇದ್ದಿದ್ರೆ ಇದು ನೋಡಿದರೆ ನಿಜವಾಗ್ಲೂ ತುಂಬಾ ಖುಷಿಪಟ್ಟಿರೋರು. ಸತ್ತು 23 ವರ್ಷ ಆದರೂ ಕೂಡ ಇನ್ನೂ ಆ್ಯಕ್ಚುಲಿ ಒಂದು ಜೀವಂತವಾಗಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಕಾರಣ ಆಗುತ್ತೆ. ಸೊ ನಿಜವಾಗ್ಲೂ ಎಲ್ಲರಿಗೂ ತುಂಬ 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 ಹೃದಯದಿಂದ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಿ. ಅದೇನೇ ಇರಲಿ, ಸೂಪರ್ ಸ್ಟಾರ್ಗಳ ರೀತಿ 2 ದಶಕದ ಹಿಂದೆ ಮರೆಯಾದ ಅತ್ಯದ್ಭುತ ಕಲಾವಿದರಿಗೂ ಈ ರೀತಿಯ ಗೌರವ ಪ್ರೀತಿ ಸಿಕ್ತಿರೋದು ಬರೀ ದರ್ಶನ್ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಕರುನಾಡಿನ ಸಮಸ್ತ ಸಿನಿರಸಿಕರಿಗೆ ಖುಷಿಯ ವಿಚಾರ. ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಹೆಡ್, ಟಿವಿ 5.